ಅಷ್ಟು ಬೆಳೆ ನಷ್ಟ ಆಗಿದೆ. ಕೇಂದ್ರ ಸರ್ಕಾರಕ್ಕೆ 4840 ಕೋಟಿ ಕೇಳಿದ್ದೀರ, ಯಾವಾಗಲೂ ಅಲ್ಲಿ ಕೂಡ ಸ್ಟಾರ್ಟ್ ಆಗುತ್ತೆ, ಮತ್ತೆ ಒಂದ್ ಕಡೆ ಗ್ಯಾರಂಟಿ ಮತ್ತೆ ಒಂದ್ ಕಡೆ ಬರ, ಯಾವ ರೀತಿ ಮ್ಯಾನೇಜ್ಮೆಂಟ್? ನೋ, ಗ್ಯಾರಂಟಿಗೆ ತೊಂದರೆ ಇಲ್ಲ, ದುಡ್ಡಿಗೇನು ತೊಂದರೆ ಇಲ್ಲ, ಗ್ಯಾರಂಟಿ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ತೊಂದರೆ ಇಲ್ಲ, ಬಜೆಟ್ನಲ್ಲಿ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ. ದೆರ್ ಇಸ್ ನೋ ಪ್ರಾಬ್ಲಮ್ ಆಸ್ ಪರ್ ಎಸ್ ದಿ ಗ್ಯಾರಂಟೀಸ್ ಆರ್ ಕನ್ಸರ್ನ್. ಬರಗಾಲಕ್ಕೂ ಕೂಡ ನಾವು ಕೇಂದ್ರ ಸರ್ಕಾರಕ್ಕೆ 4860 ಕೋಟಿ ಕೇಳಿದ್ದೀವಿ. ಬಟ್ ಬೆಳೆ ನಷ್ಟ ಆಗಿರೋದು 42 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ. ಅದಕ್ಕೆ ಲೆಕ್ಕ ಹಾಕಿದ್ರೆ ಸುಮಾರು 30,000 ಕೋಟಿಗೂ ಹೆಚ್ಚು ನಷ್ಟ ಆಗಿದೆ ಅಂತಕ್ಕಂಥದ್ದು ಎಲ್ಲ ಸೇರ್ಕೊಂಡು ಮನೆಗಳದು, ವಿದ್ಯುಚ್ಛಕ್ತಿ ಕಂಬಗಳು, ರಸ್ತೆಗಳು ಹಾಳಾಗಿರೋದು, ಸೇತುವೆಗಳು ಹಾಳಾಗಿರೋದು ಎಲ್ಲ ಸೇರಿ 30,000 ಕೋಟಿಗೂ ಹೆಚ್ಚು ನಷ್ಟ ಆಗಿದೆ. ಆದರೆ NDRF ಆರಂಭಿಸ ಪ್ರಕಾರ ನಾವು 4860 ಕೇಳೋದು. ಈಗ ಕೇಂದ್ರ ಸರ್ಕಾರದ ಟೀಮ್ ಬಂದಿದೆ, ಅವರು 3 ಟೀಮ್ಗಳು ಮಾಡಿಕೊಂಡು ಸೆಂಟ್ರಲ್ ಟೀಮ್ ಅಂತ ಕರಿತೀವಿ, ಆ 3 ಟೀಮ್ಗಳು ಮಾಡಿಕೊಂಡು ಸುಮಾರು 11 ಜಿಲ್ಲೆಗಳಿಗೆ ಭೇಟಿ ಕೊಡ್ತಾರೆ, ಗ್ರೌಂಡ್ ರಿಯಾಲಿಟಿನ ಅಸೆಸ್ ಮಾಡ್ತಾರೆ, ಅವ್ರು ಹೋಗಿ ರಿಪೋರ್ಟ್ ಕೊಡ್ತಾರೆ. ಆ ರಿಪೋರ್ಟ್ ಕೊಟ್ಟ ಆಧಾರದ ಮೇಲೆ ಗೌರ್ಮೆಂಟ್ ಆಫ್ ಇಂಡಿಯಾ ವಿಲ್ ಡಿಸೈಡ್.